again. Don't stop. ಅಣ್ಣ ಫ್ಲ್ಯಾಶ್ ಡೌನ್ ಬಹಳ ಜನ ರ್ಯಾಂಕ್ ನೋಡಿದ್ದೀನಿ. ನಾನು ಓದ್ಬೇಕಾದ್ರೆ ಕೂಡ ನನ್ನ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದು. ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಲ್ಲಿ ಇವತ್ತು ಹೆಣ್ಮಕ್ಳು ಬಂದಾಗ ನನಗೆ ಬಹಳ ಹೋಗು ಅಂದ್ರೆ ಅದು ಗೌರ್ಮೆಂಟ್ ಸ್ಕೂಲ್. ನನ್ನ ಪ್ಯಾಷನ್ನು ನನ್ನ ಚಾಯ್ಸು ಪ್ಯಾಷನ್ ರಾಜಕಾರಣ ಕೂಡ ಚಾಯ್ಸು ಎಜುಕೇಷನ್ ಅದನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಇಡೀ ರಾಜ್ಯದಲ್ಲಿ ಸುಮಾರು 2,000 ಸ್ಕೂಲ್ನ ಈ ಥರ ಸ್ಕೂಲ್ಗಳನ್ನ ಹೊಸದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ. ಮುಖ್ಯಮಂತ್ರಿಗಳು ನನ್ನನ್ನು CSR ಅಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋ ಹಾಕೊಂಡಿದ್ದೀನಿ. ಅದಕ್ಕೆ ಸರ್ಕಾರ ಬುದ್ಧಿಯಲ್ಲೇ ಕಟ್ಟಿ ಒಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಡ್ರಾಪ್ ಮಾಡಬೇಕು ಒಂದು ಯೋಜನೆ ಇದೆ. ಈಗ ಎಲೆಕ್ಷನ್ನು ಬೋರ್ಡ್ ಆಫ್ ಕಂಟ್ರಿಂಗ್ ಆ ತಕ್ಷಣ ನಮ್ಮ ಮೀಟಿಂಗ್ ಶುರು ಮಾಡ್ತೀವಿ. ಈಗಾಗಲೇ ಒಂದು 20 ಸ್ಕೂಲ್ಸ್ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ಕೈಗೊಂಡಿದೆ. ಈಗ ನನಗೆ ಮೊನ್ನೆ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಕ್ಳು ಬಸವರಾಜ್ ಅವರು ಅಂಕಿತ ಆಗೋರು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ. ಅಲ್ಲಿ ಟೀಚರ್ಸು ಇವತ್ತು ತಯಾರು ಮಾಡಿದ್ದಾರೆ. ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದಿದ್ದಾರೆ. ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸ್ಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಇಷ್ಟ ಮಾಡ್ಕೊಳ್ಳೋದು ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀವಿ. ಬಂದಿದ್ದಾರೆ ನಾನು ಸರ್ಕಾರ ಪರವಾಗಿ ನಾನು CM ಜೊತೆಗೆ ಸರ್ಕಾರದ ಪರವಾಗಿ ನಾನು ಅಭಿನಂದಿಸ್ತೇನೆ. ಅವರ ತಂದೆ ತಾಯಿ ಕೂಡ ನಾನು ಅಭಿನಂದಿಸ್ತೇನೆ. ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆರೋಗ್ಯಕ್ಕೆ ಮುಂದೆ ಎಜುಕೇಷನ್ ಒಳ್ಳೆಯದಾಗಿ ಅಂತೇಳಿ ಒಂದು 5 ಲಕ್ಷ ರೂಪಾಯಿ ಕೂಡ ನಾನು ಅವರಿಗೆ ಹೇಳಿ ನಾನು ಅಪಮಾನ ಕೊಟ್ಟಿದ್ದೇನೆ. ಅವರಿಗೆ ಒಳ್ಳೆಯದಾಗಿ ಇದರಿಂದ ಇನ್ನೊಬ್ಬ ನಮ್ಮ ಮಂಡ್ಯ ಅವರು ಥರ್ಡ್ ರ್ಯಾಂಕ್ ಅವನಿಗೆ ಆತ ಕೂಡ ಬಂದಿದ್ದಾರೆ. ಅವನಿಗೂ ಅವನು ತಕ್ಕಂತೆ ಅವ್ನು 1,000 ರೂಪಾಯಿ ಕೊಟ್ಟು ಅವನು ಕೊಡ್ತೀನಿ ಮಾಡಿ ಅಭಿನಂದಿಸ್ತೇನೆ. ಸೊ ಒಳ್ಳೆಯದಾಗಲಿ. ಸೊ ಅದನ್ನು ಇವತ್ತು ಎಲ್ಲರೂ ಮುಂದೆ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸರಿ ಈ ಕಡೆ ಸರಿ ಈ ಕಡೆ ಸರಿ ಈ ಕಡೆ ಸರಿ ಪ್ರಿನ್ಸಿಪಾಲ್ ಹಲೋ ಮೇಡಮ್ ಅಲ್ಲಿ ಒಳ್ಳೆಯದಾಗಲಿ
ನೋಡ್ರಿ.